यद्यू कर्नाटक पदाधिकाऱ्यांनी सोमवारी आंदोलन करून जिल्हाधिकाऱ्यांना बेंगळुरू येथे नागरी समाज आणि राजकीय पक्षांच्या सल्लागार बैठकीत घेतलेला ठराव निवडणूक आयोगाकडे पाठवण्याचे निवेदन दिले. या याचिकेत अशी मागणी करण्यात आली आहे की फॉर्म बी हे फॉर्म 17 मधील माहितीसह एकत्रित निवडणुकीतील मतांची संख्या आणि त्याचे प्रमाण देणे बंधनकारक करण्यात यावे. 2024 लोकसभा चुनावणे ಮುಕ್ತಾಯವಾಗ್ತಾಯಿದ್ದು ಜೂನ್ 4 ನಡೆಯುವಂಥ ಮತದಾನದ ಮತ ಎಣಿಕೆಯ ಸಂದರ್ಭದಲ್ಲಿ ಏನು ನಾವು ಮತ ಎಣಿಕೆಯ ಮತ ಹಾಕುವ ಸಂದರ್ಭದಲ್ಲಿ 70C ಫಾರ್ಮ್ ಕೊಟ್ಟಿರ್ತೀವಿ. ಆ ಫಾರ್ಮ್ದಲ್ಲಿ ಮತ್ತು ಮತ ಎಣಿಕೆಯ ಸಂದರ್ಭದಲ್ಲಿ ತಾಳೆಯಾಗುವಂಥ ಜವಾಬ್ದಾರಿ ಹೊಡ್ಕೋಬೇಕಾಗ್ತದೆ. ಯಾಕಂದರೆ ಈಗ ಸದ್ಯ ಆಡಳಿತದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವು ಯಾವುದೇ ರೀತಿ ಅಪರಾಧ ಮಾಡಿದ್ರೂ ಕೂಡ ಭಾರತೀಯ ಚುನಾವಣಾ ಆಯೋಗ ಯಾವುದೇ ರೀತಿ ಕ್ರಮ ವಹಿಸ್ತಕ್ಕಂತೇ ಇಲ್ಲ. ವಿರೋಧ ಪಕ್ಷದ ಮತ್ತು ವಿರೋಧ ಪಕ್ಷದ ಮೈತ್ರಿ ಪಕ್ಷಗಳಿಗೆ ಕೂಡ ಕಿಮ್ಮತ್ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ. ಅದಕ್ಕಾಗಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲುವಂಥ ಖಚಿತತೆ ಗೊತ್ತಾಗಿದ್ದು ಕೂಡ ಅವರು ತಮ್ಮ ಹುಂಬುತನವನ್ನು ಬಿಡ್ತಾ ಇಲ್ಲ. ಅದಕ್ಕಾಗಿ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ, ನಾಳೆ ಮತ್ತೆ ತರಗತಿ ಇರತಕ್ಕಂಥ ಮತದಾನದಲ್ಲಿ ಏನಾದರೂ ಮತ ಎಣಿಕೆ ಏರುಪೇರು ಆಗ್ಬೋದು ಅನ್ನುವಂಥ ಒಂದು ಭಾಳ ನಮ್ಗೆ ಹತಾಶೆ ಬರೋಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ಕರ್ನಾಟಕದ ಎದ್ದೇಳು ಕರ್ನಾಟಕ ಮತ್ತು ಭಾರತದ ಎಲ್ಲ ಮಿತ್ರ ಪಕ್ಷ ಇಂಡಿಯಾ ಮತ್ತು ಮಿತ್ರ ಪಕ್ಷಗಳ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲಾ ಚುನಾವಣಾಧಿಕಾರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾಳೆ ನಡೀತಕ್ಕಂಥ 4 ಮತದಾನದಲ್ಲಿ 17C ಫಾರ್ಮ್ದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಬಾರ್ದು. ಯಾಕಂತಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಕೊಡಕ್ಕಿರೋದನ್ನು ಕೊಟ್ಟು ಅದನ್ನು ಖಾತ್ರಿಪಡಿಸಬೇಕು. ಮತದಾನದಲ್ಲಿ ಬದಲಾವಣೆ ಆಗಬೇಕು, ಬದಲಾವಣೆ ಆಗಬಾರ್ದು. ಮತ್ತು ಆ ಎಣಿಕೆ ಸಂದರ್ಭದಲ್ಲಿ ಮತ್ತು ಮತದಲ್ಲಿ ಪ್ಯಾಕ್ ಮಾಡೋ ಸಂದರ್ಭದಲ್ಲಿ ಆಗ್ತಕ್ಕಂಥ ಯಾವುದೇ ವ್ಯತ್ಯಾಸ ಆಗದಂಗೆ ಅತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಒತ್ತಾಸೆಯನ್ನು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡ್ತಿರ್ತೀವಿ. ಬೆಳಗಾವಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಬರ್ತಾವ ಸಂಬಂಧಿ ಬೆಳಗಾವಿಯ ಎಲ್ಲ ಜನಪರ ಚಳವಳಿಗಾರರು ರೈತಪರ ಕಾರ್ಮಿಕರು ಎಲ್ಲ ಸಲಹೆಗಳೆಲ್ಲ ಕೊಡ್ಕೊಂಡು ಜಿಲ್ಲಾಧಿಕಾರಿ ಮನೆ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ಲೋಪದೋಷ ಆಗದಾಗ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಗದೇ ಇದ್ದಲ್ಲಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ನಾವು ಜಿಲ್ಲಾಧಿಕಾರಿಗೆ ಮೂಲಕ ಮುಂಚಿತವಾಗಿ ಕೊಡ್ತಾ ಇದ್ದೀವಿ. ಹೆಸರು ಸರ್? ನಿಮ್ದು ಹೆಸರು? ಸಿರಿಗೌಡ ಮೋದಿ, ರಾಜ್ಯಾಧ್ಯಕ್ಷರು ಭಾರತೀಯ ಕೃಷಿ ಸಮಾಜ ಹಾಗೂ ಎದ್ದೇಳು ಕರ್ನಾಟಕ ಜನಪರ ಚಳವಳಿಗೆ ಪರವಾಗಿ. या संदर्भात डॉक्टर यल्लप्प हिमडि, रमेश रामगौड, सोमप्प दुर्गी सह आदि उपस्थित होते. संकल्प शिंदे, कन्नड अम्मा न्यूज नेटवर्क, बेळगावी.